ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ನಿಮಗೆ ಕೂದಲುದುರುವ ಸಮಸ್ಯೆ ಕಾಡುತ್ತಿದೆ, ಹಾಗಾದ್ರೆ ಸೀಬೆ ಎಲೆಯನ್ನ ಒಮ್ಮೆ ಉಪಯೋಗಿಸಿ ನೋಡಿ. ಸೊಂಪಾದ ಕೂದಲಿನ ಬಯಕೆ ಯಾರಿಗಿರುವುದಿಲ್ಲ ಹೇಳಿ. ಇಳಿಬಿದ್ದ ಜಲಪಾತದಂತಿರುವ ದಟ ಕಪ್ಪು ಕೇಶರಾಶಿಯ ಸೊಬಗಿಗೆ ಬೆರಗಾಗದವರು ಈ ಭೂಮಿಯ ಮೇಲೆ ಯಾರೂ ಇರಲಿಕ್ಕಿಲ್ಲ. ಯಕ್ಷಗಂಧರ್ವ ಕಾಲದಿಂದಲೂ ದಟ್ಟ ಕಾರ್ಮೋಡದಂತಿರುವ ತಲೆಗೂದಲು ತನ್ನದೇ ಆದ ಪ್ರಾಶಸ್ತ್ಯವನ್ನ ಹೊಂದಿದೆ. ಚಿತ್ರಗಳಲ್ಲಿಯೂ ಕೂಡ ನೀಳ ಕೇಶರಾಶಿಯುಳ್ಳ ಹೆಂಗಳೆಯರ ಚಿತ್ರವನ್ನೇ ಹೆಚ್ಚು ಬಿಡಿಸಿರುವುದನ್ನ ನಾವು ಗಮನಿಸಿರುತ್ತೇವೆ. ಅಂದವಾದ ಕೂದಲು ಮಹಿಳೆಯರಿಗೆ ಆಭರಣಗಳಿಗಿಂತಲೂ ಹೆಚ್ಚು ಮಹತ್ವ ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ಸಂಗತಿಯೇ. ನೈಸರ್ಗಿಕ ವಿಧಾನಗಳಿಂದ ಅಂದಿನ ಕಾಲದ ಹೆಂಗಳಿಯರು ತಮ್ಮ ನೀಳುಗೂದಲುಗಳನ್ನ ಪೋಷಿಸಿಕೊಳ್ಳುತ್ತಿದ್ದರು. ತಲೆ ತೊಳೆದುಕೊಳ್ಳಲು ಸೀಗೆಕಾಯಿ, ಸೊಪ್ಪುಗಳು, ಇನ್ನಿತರ ಕಂಡೀಷನರ್ ವಿಧಾನವನ್ನ ಅವರು ಮನೆ ಮದ್ದುಗಳಿಂದಲೇ ಆಯ್ದುಕೊಳ್ಳುತ್ತಿದ್ದರು. ಕೂದಲು ತೊಳೆದುಕೊಂಡ ನಂತರ ಬಿಸಿಲಿನಲ್ಲಿ ಪ್ರಾಕೃತವಾಗಿ ಅದನ್ನ ಒಣಗಿಸಿಕೊಳ್ಳುತ್ತಿದ್ದರು. ತಲೆಗೂದಲಿಗೆ ಹಚ್ಚಿಕೊಳ್ಳುವ ಎಣ್ಣೆ ತಯಾರಿಯಲ್ಲಿಯೂ ಕೂಡ ವಿಶೇಷ ಆಸ್ತಿಯನ್ನ ಅವರು ಹೊಂದಿರುವಂತಹ ಜನರಾಗಿರುತ್ತಿದ್ದರು. ಆದರೆ ಈಗ ತಲೆಗೂದಲಿನ ಆರೈಕೆಗೆ ಸಮಯದ ಅಭಾವ ಉಂಟಾಗಿದೆ. ಎಣ್ಣೆ ತಯಾರಿಸುವುದನ್ನ ಬಿಟ್ಟು ನೆತ್ತಿಗೆ ಎಣ್ಣೆ ಇಟ್ಟು ಮಾಡುವ ತಲೆ ಸ್ನಾನ ಕೂಡ ಎರಡು ವಾರಕ್ಕೊಮ್ಮೆ ಅದು ಅಮ್ಮ ನೆನಪಿಸಿದಾಗ ಮಾತ್ರವೇ ಮಾಡುವಂತಾಗಿದೆ. ದೈನಂದಿನ ಬಿಡುವಿಲ್ಲದ ಬದುಕಿನಲ್ಲಿ ಎಣ್ಣೆ ಹಚ್ಚಿ ತಲೆ ಸ್ನಾನ ಮಾಡೋದು ಅತ್ಯಗತ್ಯ. ಕೂದಲಿಗೆ ವಿಶೇಷ ಆರೈಕೆ ಮಾಡಲು ಸಮಯವೇ ನಮ್ಮಲ್ಲಿ ಇಲ್ಲ ಎಂಬಂತ ಸ್ಥಿತಿ ಈಗ ಬಂದೊದಗಿದೆ. ಆದರೂ ನೀಳವಾದ ದಟ್ಟ ಕೂದಲನ್ನು ನೋಡಿದಾಗ ನಮ್ಮಲ್ಲೂ ಇಂಥ ಕೂದಲು ನಮಗೆ ಬೇಕಪ್ಪ ಎಂಬ ಭಾವನೆ ಮೂಡೋದು ಸಹಜ. ಹಾಗಿದ್ರೆ ನೀವು ಸ್ವಲ್ಪ ಸಮಯವನ್ನ ಹೊಂದಿಸಿಕೊಳ್ಳಲೇಬೇಕು. ನಿಮಗಾಗಿ ಹತ್ತಾರು ಕಾಯಿಲೆಗಳನ್ನು ಗುಣಪಡಿಸುವ ಪವರ್ ಸೀಬೆ ಎಲೆಗಳಲ್ಲಿ ಅಡಗಿದೆ. ನೈಸರ್ಗಿಕ ಪರಿಹಾರಗಳಿಂದ ಕೂದಲಿನ ರಿಪೇರಿ ಮಾಡುವುದು ಶಾಶ್ವತ ಫಲವನ್ನ ನೀಡುತ್ತದೆ ಎನ್ನುವುದು ತಿಳಿದುಕೊಂಡಿರಬೇಕು. ನಿಯಮಿತ ಎಣ್ಣೆಯ ಬಳಕೆ, ಮೈಲ್ಡ್ ಶಾಂಪೂವನ್ನು ಉಪಯೋಗಿಸುವುದು, ಮೊಸರು, ಲಿಂಬೆ, ಮೊಟ್ಟೆಯ ಪ್ಯಾಕ್ನೊಂದಿಗೆ ಅತಿ ವಿಶೇಷವಾಗಿರುವ ಸೀಬೆ ಎಲೆಯ ಮಹತ್ವವನ್ನ ಈಗ ನಾನು ಹೇಳಿ ಬಯಸುತ್ತೇನೆ. ಇನ್ನು ಸೀಬೆಯ ಪ್ಯಾಕ್ ಅನ್ನ ತಯಾರಿಸಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳು ಈ ರೀತಿಯಾಗಿವೆ. ಒಂದು ಮುಷ್ಟಿ ಸೀಬೆ ಎಲೆಗಳನ್ನ 1 ಲೀಟರ್ ನೀರು ಹಾಗೂ ಕುದಿಸಲು ಒಂದು ಪಾತ್ರೆ, ಶೋಧಿಸಲು ಒಂದು ಜರಡಿ. ಮೊದಲು ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಸಲು ಇಟ್ಟು ನೀರು ಕುದಿಯಲು ಆರಂಭಿಸಿದ ಮೇಲೆ ಸೀಬೆ ಎಲೆಗಳನ್ನ ಆ ಪಾತ್ರೆಗೆ ಹಾಕಿ ಹಾಗೆ 20 ನಿಮಿಷಗಳ ಕಾಲ ನೀರು ಕುದಿಯುವುದನ್ನ ಮುಂದುವರಿಸಿ. ನಂತರ ನೀರು ಮತ್ತು ಎಲೆಯ ಮಿಶ್ರಣವನ್ನ ತಣ್ಣಗಾಗಲು ಬಿಡಿ. ತಣ್ಣಗಾದ ಮೇಲೆ ಕೂದಲಿಗೆ ಕಂಡೀಷನರ್ ಬಳಸದೆಯೇ ಶಾಂಪೂ ಬಳಸಿ ಸ್ವಚ್ಛಗೊಳಿಸಿ. ಕೇಶಗಳು ಸ್ವಲ್ಪ ಒಣಗಿದೆ ಎಂದು ಅನಿಸಿದಾಗ ತಯಾರಿಸಿಕೊಂಡ ಮಿಶ್ರಣವನ್ನ ಅನ್ವಯಿಸಿ. ನೆತ್ತಿಯ ಮೇಲೆ ಮತ್ತು ಕೂದಲುಗಳ ಬುಡಕ್ಕೆ ಮಿಶ್ರಣವನ್ನ ಲೇಪಿಸಿ ಮಸಾಜ್ ಮಾಡಿಕೊಳ್ಳಿ. ನಂತರ 2 ಗಂಟೆಗಳ ಕಾಲ ಹಾಗೆ ಇರಲು ಬಿಡಿ. ಬಳಿಕ ತಣ್ಣೀರಿನಲ್ಲಿ ಕೂದಲನ್ನ ತೊಳೆದುಕೊಳ್ಳಿ. ಕೂದಲು ತುಂಬಾ ಉದುರುತ್ತಿದ್ದರೆ ಸೀಬೆ ಎಲೆಯ ಮಿಶ್ರಣವನ್ನ ವಾರದಲ್ಲಿ 3 ಬಾರಿ ಉಪಯೋಗಿಸಿ. ಕೇವಲ ಕೂದಲುಗಳ ಬೆಳವಣಿಗೆ ಅಥವಾ ಹೊಳೆಯುವಿಕೆಗೆ ಉದ್ದೇಶವಾಗಿದ್ರೆ ವಾರದಲ್ಲಿ 2 ಬಾರಿ ಬಳಸಿ ಸಾಕು. ಆದರೆ ಒಂದು ಎಚ್ಚರಿಕೆಯನ್ನ ವಹಿಸತಕ್ಕದ್ದು, ಮಿಶ್ರಣವನ್ನ ಅನ್ವಯಿಸುವಾಗ ಅದು ತಣ್ಣಗಾಗಿದೆಯೇ ಇಲ್ಲವೇ ಎಂದು ಪರೀಕ್ಷೆ ಮಾಡಿಕೊಳ್ಳಿ. ಬಿಸಿ ನೀರಿನಿಂದ ಕೂದಲನ್ನ ತೊಳೆಯಬಾರದು, ಇದು ನೆತ್ತಿ ಹಾಗೂ ಕೂದಲನ್ನ ಒಣಗಿಸುತ್ತದೆ. ಹೀಗಾಗಿ ಈ 2 ಎಚ್ಚರಿಕೆಗಳನ್ನ ವಹಿಸಿಕೊಳ್ಳುತ್ತಾ ಸೀಬೆ ಎಲೆಯನ್ನ ಉಪಯೋಗಿಸಿ ನಿಮ್ಮ ಕೂದಲನ್ನ ಉದುರುವುದು ಬಹು ಸುಲಭವಾಗಿ ತಡೆಯಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.